ಇದನ್ನ ತಗೊಂಡ್ ಬಂದ ಇವಳನ್ನ ನಾನು ಅನು ಅಂತ ಗುರುತಿಸೋದಕ್ಕೆ ಸಾಧ್ಯ ಆಯ್ತು. ಮಿಸ್ಟರ್ ಚಂದ್ರಕಾಂತ್, ನೀವು ಗುರುತಿಸೋದು ಮುಖ್ಯ ಅಲ್ಲ, ಗುರುತಿಸಿ ಸರ್ಟಿಫೈ ಮಾಡಬೇಕಾಗಿರೋದು. ನೀವೇ ವಿಚಾರಣೆಗೆ ಅಂತ ಕರ್ಕೊಂಡು ಬಂದಿದ್ದೀರಲ್ಲ ಈ ಶಾಂತ ಮೂರ್ತಿಗಳು, ಅವರೇ ಕನ್ಫ್ಯೂಸ್ ಆಗಿರುವಾಗ ನಿಮ್ಮ ಹೇಳಿಕೆನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಶಾಂತ ಮೂರ್ತಿಯವರೇ, ಸ್ವಲ್ಪ ಸರಿಯಾಗಿ ನೋಡಿ ಹೇಳಿ. ನಿಮ್ಮ ಹೇಳಿಕೆ ಮೇಲೆ ಈ ಕೇಸ್ ನಿಂತಿದೆ. ಕ್ಷಮಿಸಿ ಮಹಾಸ್ವಾಮಿ, ವಯಸ್ಸಾಗಿರೋದ್ಕೋ ಏನೋ ಇತ್ತೀಚೆಗೆ ನನಗೆ ಮರು ಜಾಸ್ತಿ ಆಗಿದೆ. ಅದು ಅಲ್ಲದೆ ಇದು ನಡೆದಿದ್ದು ಸುಮಾರು 20-22 ವರ್ಷಗಳ ಹಿಂದೆ. ಅದಕ್ಕೋಸ್ಕರ ನನಗೆ ದೃಢವಾಗಿ ಏನು ಹೇಳಕ್ಕಾಗ್ತಾ ಇಲ್ಲ. ಕೇಳಿದ್ರಲ್ಲ ಯುವರ್ ಹಾನರ್, ಇದರ ನಂತರನೂ ಶಾಂತ ಮೂರ್ತಿಗಳನ್ನ ವಿಚಾರಣೆ ಮಾಡೋದು ನನಗ್ಯಾಕೋ ವ್ಯರ್ಥ ಅನ್ನಿಸ್ತಾ ಇದೆ. ಮೈ ಲಾರ್ಡ್, ಆಪೋಸಿಷನ್ ಲಾಯರ್ ಶಾಂತ ಮೂರ್ತಿ ಅವರಿಗೆ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಮಿಸ್ಟರ್ ಚಂದ್ರಕಾಂತ್, ಬಹಳ ವರ್ಷಗಳ ಹಿಂದಿನ ವಿಚಾರವಾದ್ರಿಂದ ಈಗ ಅವರಿಗೆ ದೃಢವಾಗಿ ಏನು ಹೇಳಕ್ಕಾಗ್ತಿಲ್ಲ. ಇದ್ರ ಮೇಲೂ ವಿಚಾರಣೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲಪ್ಪ. ಏನಿದು ಅತ್ತೆ ಸೊಸೆ ಇಬ್ರು ಭಾರಿ ಯೋಚನೆ ಮಾಡ್ತಾ ಇದ್ದೀರಾ? ಅರ್ಜುನ, ಕೋರ್ಟಲ್ಲೂ ವಿಡಿಯೋ ಪ್ರೂಫ್ ಇದೆ ಅಂತ ಹೇಳಿದ ತಕ್ಷಣ ಒಂದು ಕ್ಷಣ ಹೆದರ್ಕೊಂಡ್ಬಿಟ್ಟೆ ಕಣೋ ನಾನು. ಹೌದು ಅತ್ತೆ, ನಾನು ಹೆದರ್ಕೊಂಡ್ಬಿಟ್ಟಿದ್ದೆ. ಅಲ್ಲ ಅರ್ಜುನ, ಅದ್ಯಾಕೋ ಅವಳೇ ಒಡವೆ ಕದ್ದಿರೋ ವಿಡಿಯೋನ ಅವಳೇ ಕೋರ್ಟ್ಗೆ ಕೊಟ್ಲು? ಅದು ಅಷ್ಟು ಧೈರ್ಯವಾಗಿ ಅವಳೇ ಅವಾಗ ಒಡವೆ ಕದ್ಲು. ಅರ್ಜುನ್ ಸರ್, ಏನಾಯ್ತು, ಯಾಕೆ ನಗ್ತಿದ್ದೀರಾ? ಅವಳೆಲ್ ಕದ್ಲು, ಕದಿಯೋ ಹಾಗ ನಾನ್ ಮಾಡ್ದೆ. ಅಂದ್ರೆ ಆ ಪೆಟ್ಟಿಗೆ ರಾಜವಂಶದ್ದು, ಅದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳು ಒಡವೆಗಳಿದೆ ಅಂತ ನಾನು ಹೇಳಿದ್ದೆ. ಅವಳು ನಾನ್ ತೋಡಿದ ಹಳ್ಳಕ್ಕೆ ಬಿದ್ಲು. ದುಡ್ಡಿನ ಆಸೆಗೆ ಅವಳು ಏನಾದ್ರೂ ಕಿತಾಪತಿ ಮಾಡೇ ಮಾಡ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಆ ರೂಮಲ್ಲಿ ಸೀಕ್ರೆಟ್ ಆಗಿ ಕ್ಯಾಮ್ರಾ ಇಟ್ಟು ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟೆ. ಏಯ್ ಅಲ್ಲ ಅರ್ಜುನ, ಇದೆಲ್ಲ ಯಾಕೋ ಮೊದ್ಲೇ ನಮ್ಮ ಹತ್ರ ಹೇಳಲಿಲ್ಲ ನೀನು? ಸುಮ್ನೆ ಒಂದು ಕ್ಯೂರಿಯಾಸಿಟಿ ಇರ್ಲಿ ಅಂತಮ್ಮ. ಎಲ್ಲಾ ಸೀಕ್ರೆಟ್ನು ಮೊದಲೇ ಓಪನ್ ಮಾಡಿದ್ರೆ ಮಜಾ ಏನಿರುತ್ತೆ ಹೇಳು? ಒಂದ್ ವೇಳೆ ಅವಳು ಏನಾದ್ರೂ ಪೆನ್ ಡ್ರೈವ್ ಅಲ್ಲಿ ಸೇವ್ ಮಾಡಿರೋ ವಿಡಿಯೋ ಕೊಟ್ಟಿದ್ರೆ ತಿಪ್ಪೇಶಿ ನಂಜವ್ವ ಅವಳ ಅಪ್ಪ ಅಮ್ಮ ಅಲ್ಲ ಅಂತ ಪ್ರೂವ್ ಆಗೋಗ್ತಿತ್ತು. ಕೇಸಲ್ಲಿ ನಾವು ಸೋತೋಗ್ತಿದ್ವಿ. ಈ ಅರ್ಜುನ್ ಏನೇನ್ ಬೇಕಾದ್ರೂ ಸಹಿಸ್ಕೋತಾನೆ, ಆದ್ರೆ ಸೋಲಿನ್ ಮಾತ್ರ ಯಾವತ್ತೂ ಸಹಿಸ್ಕೊಳಲ್ಲ. ಸರ್, ನೀವು ನಮ್ಮ ಹತ್ರನು ಒಂದೊಂದ್ಸಲ ಲಾಯರ್ ಥರನೇ ಮಾತಾಡ್ತೀರಾ. ಅವಳು ಸೇವ್ ಮಾಡಿರೋ ವಿಡಿಯೋದಲ್ಲಿ ಏನಿತ್ತು ಅದನ್ನ ಹೇಳಿ. ಇಲ್ಲಿ ನಡೀತಾ ಇರೋದ್ ನೋಡಿದ್ರೆ ನೀವೇನೋ ಚೀಟ್ ಮಾಡತರ ಕಾಣಿಸ್ತಾ ಇದೆ. ಸರ್ ಸುಮ್ನೆ ಇರಿ ಸರ್, ನೀವ್ ಅನ್ಕೊಂಡಿರೋ ತರದೆಲ್ಲ ಏನು ಇಲ್ಲ. ಏನಯ್ಯ ಸುಮ್ನೆ ಇರೋದು, ನೀವು ಮೊದ್ಲು ಖಾಲಿ ಮಾಡಿ. ಸರ್ ನಾವು ಬಂದ್ ಕೆಲಸ ಇನ್ನೂ ಆಗಿಲ್ಲ ಸರ್, ಇನ್ನೊಂದ್ ಸ್ವಲ್ಪ ದಿನ ಕೆಲಸ ಮುಗಿತಿದಂಗೆ ನಾವೇ ಖಾಲಿ ಮಾಡ್ಬಿಡ್ತೀವಿ. ಯುವರ್ ಆನರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ಮಾಡಬೇಕು. ಯುವರ್ ಆನರ್, ಡಿಎನ್ಎ ಟೆಸ್ಟ್ ಅನ್ನೋದು ಇಂದಿನ ವಿಜ್ಞಾನದ ಅಲ್ಟಿಮೇಟ್ ಡೆವಲಪ್ಮೆಂಟ್. ಐ ಮೀನ್ ಲೇಟೆಸ್ಟ್ ಟೆಕ್ನಾಲಜಿ. ಒಬ್ಬ ವೈದ್ಯರು ಸರ್ಕಾರಿ ವಕೀಲರ ಸಮ್ಮುಖದಲ್ಲಿ ಸಂಬಂಧಪಟ್ಟವರ ಬ್ಲಡ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಸುರಕ್ಷಿತವಾಗಿ ಸಂರಕ್ಷಿಸಿ ಕಾನೂನಿನ ಚೌಕಟ್ಟಿನಲ್ಲಿ ಸಂಶೋಧನೆ ಮಾಡಿ ರಿಪೋರ್ಟ್ ಕೊಡ್ತಾರಲ್ಲ, ಅದೇ ಡಿಎನ್ಎ ಟೆಸ್ಟ್ ರಿಪೋರ್ಟ್. ಹಾಯ್
ಮನ್ಸಂತರವು ಈ ವಿಷಯನ ಇಟ್ಕೊಂಡು ವಾದ ವಿವಾದ ಮಾಡೋದು ಸರಿಯಲ್ಲ ಅಂತ ನನಗನ್ನಿಸ್ತಾ ಇದೆ. ಇದರಿಂದ ಕಾನೂನಿನ ಮೇಲೆ ಜನರಿಗಿರೋ ನಂಬಿಕೆ ಕಮ್ಮಿ ಆಗುತ್ತೆ. ಅದಕ್ಕೆ ತಾವು ಆಸ್ಪದ ಕೊಡಬಾರ್ದು ಯುವರ್ ಆನರ್. ಈ ರಿಪೋರ್ಟನ್ನೇ ಅಂತಿಮ ಅಂತ ತೀರ್ಮಾನ ಮಾಡಿ ಘನ ನ್ಯಾಯಾಲಯ ಒಂದು ಒಳ್ಳೆ ತೀರ್ಪನ್ನ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ದಟ್ಸ್ ಆಲ್ ಯುವರ್ ಆನರ್. ಡಿಎನ್ಎ ಟೆಸ್ಟ್ ಮೂಲಕ ಅನು ಚಂದ್ರಕಾಂತ್ ಅವರು ಮಗಳೇ ಎಂದು ಸಾಬೀತಾಗಿರೋ ಕಾರಣ ಘನ ನ್ಯಾಯಾಲಯವು ಅನು ಚಂದ್ರಕಾಂತ್ ಅವರು ಮಗಳೇ ಎಂದು ಘೋಷಿಸಿ ತೀರ್ಪು ನೀಡುತ್ತದೆ.